श्रीनिवास शुक्लां वरदरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये पूर्णसुगुणार्णवने अनघपरमेश्वरने आनमिपे निनगे आनंदमय विष्णु निन्नय सुमहिमेगळ निन्निच्छयिंदले चेन्नागि तिळिसिय चिन्न भक्तिय नीयो बुद्धिर्बलं यशोधैर्यं निर्भयत्वं अरोगत अजाड्यं वाक्पटुत्वं च हनुमत्स्मरणात् भवेत् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे दूर्वादिद्वान्तरवे वैष्णवेन्धिवरेन्दवे श्रीराघवेन्द्रगुरवे नमो अत्यन्तदयालवे प्रसन्नवरदं ध्यायेत् प्रसन्नगुणपूरणं प्रसन्नवेङ्कटं वन्दे गुरुभावं पदाश्रये ಪ್ರಸನ್ನವೆಂಕಟದಾಸರ ಪಾದಗಳನ್ನು ಆಶ್ರಯಿಸಿ ಅವರು ರಚಿಸಿರುವಂತ ದಶಮಸ್ಕಂದದ ಪೂರ್ವಾರ್ಧದ ಹಾಡುಗಳನ್ನು ನಾವು ನೋಡ್ತಾ ಬಂದಿದ್ದೇವು. ಇಲ್ಲಿ ಪ್ರಸನ್ನ ವೆಂಕಟದಾಸರ ಬಗ್ಗೆಯೇ ಒಂದು ಸ್ತುತಿ ಕೊಟ್ಟಿದ್ದಾರೆ. ಇದು ಈ ಸ್ತುತಿಯನ್ನು ಬಂದು ಈಗ ರೀಸೆಂಟ್ ಆಗಿರುವಂತ ದಾಸರುಗಳು ಬರೆದಿದ್ದು. ಇದರಲ್ಲಿ ಅವರು ನಮ್ಮಲ್ಲಿ ಇರುವಂತ ಮಂಕು ಬುದ್ಧಿಯನ್ನು ತ್ಯಜಿಸೋ ಪ್ರಸನ್ನ ವೆಂಕಟ ದಾಸರ್ಗೆ ನಮಿಸೋ ಅಂತ ನಮಗೆ ಉಪದೇಶ ಮಾಡ್ತಾರೆ. ಯಾರಿಗೆ ತಮ್ಮ ಬುದ್ಧಿಯನ್ನು ಚುರುಕು ಮಾಡ್ಬೇಕು ಅಂತಿದ್ಯೋ ಅವರು ಪ್ರಸನ್ನ ವೆಂಕಟ ದಾಸರಿಗೆ ನಮಿಸಿದ್ರೆ ಅದಾಗೋದು ಅಂತ. ದಾಸರಾಯರನ್ನು ಬಂದು ಯಾರು ಆಶ್ರಯಿಸ್ತಾರ್ಯೋ ಆ ಆಶ್ರಯ ಅಂತ ಅನ್ನುವಂಥದ್ದು ನಮಗೆ ಸಿಕ್ಕಿತು ಅಂತಂದ್ರೆ ನಮ್ಮ ಬುದ್ಧಿಯನ್ನೇ ಸರಿಯಾದ ದಾರಿಯಲ್ಲಿ ಪ್ರಚೋದನೆ ಮಾಡೋರು ಅಂತಾರೆ. ಈ ವೆಂಕಟಾದ್ರಿಯಲ್ಲಿ ಅಂಕಿತ ಕೊಡೆ ಅಕಳಂಕ ಪದವ ಗೈದ ಆ ಮಂಕು ಬುದ್ಧಿಯ ತ್ಯಜಿಸೋ ಪ್ರಸನ್ನ ವೆಂಕಟದಾಸರಿಗೆ ನಮಿಸೋ ಅಂತ ಅನ್ನೋದನ್ನ ಹೇಳ್ತಾರೆ. ಯಾರು ಭಗವಂತನಿಂದ ಅಂಕಿತ ಪಡೆದಿದ್ದಾರೆಯೋ ಅಂತ ದಾಸರಿ ಇವರು ಅಂತ. ಯಾವಾಗ್ಲೂ ಕೂಡ ಒಂದು ದಾಸತ್ವ ಅಂತ ಅನ್ನುವಂಥದ್ದು ಭಗವಂತನ್ ಇಂದವೇ ಅವನು ಬೇರೆಯವ್ರ ಮೂಲವಾಗಿ ಕೊಡಿಸ್ತಾನ. ಯಾರನ್ನು ಭಗವಂತ ಇವನು ನನ್ನ ದಾಸ ಆಗ್ಬೇಕು ಅಂತ ಅವನು ಅನ್ಕೋತಾನೆಯೋ ಅವ್ರನ್ನ ಮಾತ್ರ ತಾನ ಅವನು ಮಾಡಿಸ್ತಾನ ಅಂತ ಅನ್ನೋದನ್ನ ಹೇಳ್ತಾರೆ ಶಾಸ್ತ್ರದಲ್ಲಿ. ಯಮೇವೇಶ ವೃಣತೆ ತೇನ ಲಭ್ಯ ಅಂತ. ಯಾರು ನನ್ನ ದಾಸನಾಗ್ಬೇಕು ಅಂತ ನಿರ್ಣಯ ಮಾಡುವಂತವನೇ ಭಗವಂತ. ಅವನ ಪ್ರಕಾರನೇ ಅವನು ನಡೆಸೋದು ಎಲ್ಲ ಕ್ರಿಯೆಗಳು. ನೇರವಾಗಿ ಪಡೆದಿದ್ದಾರೆ ಅಂತ ಅನ್ನುವಂಥದ್ದು ಇವರೋಡ ಒಂದು ವಿಶಿಷ್ಟವಾದ ಒಂದು ದಾಸತ್ವದ ದೀಕ್ಷೆ. ಇಂಥ ದೀಕ್ಷೆಯನ್ನು ಹೊಂದಿರುವಂತವರು ಈ ಭಾಗವತ ದಶಮಸ್ಕಂದದಲ್ಲಿ ಭಗವಂತನೋಡ ಗುಣರೂಪ ಕ್ರಿಯೆಗಳು ಅದನ್ನು ಚೆನ್ನಾಗಿ ನಮ್ಗೆ ನಿರ್ಣಯಾತ್ಮಕವಾಗಿ ಅಲ್ಲಲ್ಲಿ ಒಂದು ಸ್ಪಷ್ಟತೆ ಇರೋ ಹಾಗೆ ಅವರು ನಮಗೆ ಕೊಡ್ತಾರೆ. ಈಗ ನಾವು ಒಂದಿಷ್ಟು ಹಾಡುಗಳನ್ನು ನೋಡಿದ್ಮೇಲೆ ನಮ್ಗೆ ಈಗ ಒಂದು ಹಿಂದೆ ಹೋಗ್ತಾರೆ ಸ್ವಲ್ಪ. ಅಂದ್ರೆ ಒಂದು ಕಥೆಯನ್ನು ಹೇಳಿ ಮತ್ತೆ ಮುಂದೆ ಹಿಂದೆ ಹೋಗುವಂಥದ್ದು ಅಂತ ಅನ್ನೋದು ಪುರಾಣದಲ್ಲಿ ಇರುವಂತದ್ದೇ. ಇಲ್ಲಿ ನಮ್ಗೆ ಅದನ್ನ ಸೂಚನೆ ಮಾಡ್ತಾರೆ. ಹಿಂದೆ ಇವಾಗ ನಾವ್ ಎಲ್ಲಿ ಬಿಟ್ಟಿದ್ದೇವು ಅಂತ ಅನ್ವಾಗ ನಿನ್ನೆ ಹೋದ ಒಂದು ಇದ್ರಲ್ಲಿ ನಾವು 9ನೇ ಹಾಡನ್ನು ನೋಡಿದೆವು. ಅಲ್ಲಿ ಶಕಟಾಸುರನನ್ನು ಬಂದು ಕೃಷ್ಣ ವಧೆ ಮಾಡಿದ್ದು ಬಗ್ಗೆ ನಮ್ಗೆ ತಿಳಿಸಿದ್ರು. ಇವಾಗ ಆ ಹಾಡಲ್ಲೇ ಕೊನೆಯ ಪದ್ಯ 7ನೇ ಪದ್ಯದಲ್ಲಿ ಆ ಭಗವಂತ ನೋಡ ಈ ಲೀಲೆಯನ್ನು ಹೇಳ್ತಾ ಹೇಳ್ತಾನೆ. ಅವರು ಆ ಶೇಷನ ಅವತಾರವಾಗಿರುವಂತ ಅಚ್ಯುತನ ಆವೇಶ ಇರುವಂತ ಬಲರಾಮನ್ ಬಗ್ಗೆ ಒಂದು ಹೇಳಿರು. ಅಂದ್ರೆ ಈ ಪೂರ್ವದಲ್ಲಿ ನಡೆದಿರುವಂತ ಘಟನೆಯನ್ನು ನಾವು ಮುಂದೆ ತಿಳ್ಕೋಬೇಕು, ಈ ತರ ಇದೆ ಅಂತ ಅನ್ನುವಂತ ಒಂದು ಸಮಾಚಾರವನ್ನು ಇಲ್ಲಿ ಅವರು ಹೇಳ್ತಾರೆ. ಅದನ್ನು ಇಲ್ಲಿ ಉಲ್ಲೇಖ ಮಾಡಿ ಈ 10ನೇ ಹಾಡಲ್ಲಿ ಬಲರಾಮನ ಅವತಾರದ ಬಗ್ಗೆನೆ ಹೇಳ್ತಾರೆ. ಏತತ್ ಪೂರ್ವದಿ ಮಧುರಲಿ ಮಹಾಪಾತಕಿ ಕಂಸ ಯೋಜನೆಯಲ್ಲಿಹ ಪೂಜೆ ದೇವಕಿ ಗರ್ಭಜಾತರತ ಘಾತಿಸುವನೆಂಬ ಸತ್ವರ. ಏತತ್ ಪೂರ್ವದಿ, ಈಗ ನಾನು ಹೇಳಿದ ಈ ಕಥೆಗೆ ಸ್ವಲ್ಪ ಹಿಂದೆ ಹೋಗಿ ಅಂತಾರೆ. ಹೋದ್ರೆ ಅಲ್ಲಿ ಏನು ಅಂದ್ರೆ ಮಧುರೆಯಲ್ಲಿ ಮಹಾಪಾತಕಿ ಆ ಕಂಸ ಇದಾನಲ್ಲ ಅವನು ಪಾತಕಿ ಅಂತಂದ್ರೆ ಯಾರು ಮಹಾಪಾತಕಗಳನ್ನು ಮಾಡುವನು ಅವನು. ಪಾತಕಗಳು ಪಂಚಮಹಾಪಾತಕಗಳು ಅಂತಿದೆ ಅಂತ. ಶಿಶು ಹತ್ಯೆದಲ್ಲಿ ಸ್ತ್ರೀ ಹತ್ಯೆಗಳು ಇಂಥದ್ದೆಲ್ಲ ಅದ್ರಲ್ಲಿ ಬರುವಂತದ್ದೇ. ಇವನು ಮಾಡಿರುವಂತದ್ದು ಅಂತಂದ್ರೆ ಎಷ್ಟೊಂದ್ ಪಾತಕ ಮಾಡಿದ್ದಾನ ಅಂದ್ರೆ ಅಲ್ಲಿ 6 ಶಿಶುಗಳನ್ನು ಹತ್ಯೆ ಮಾಡಿದ್ ಮಾತ್ರ ಅಲ್ಲ, ಅವನು ತನ್ನ ಅನುಯಾಯಿಗಳಾಗಿರುವಂತ ದೈತ್ಯರನ್ನು ಕಳುಹಿಸಿ ಯಾರು ನನ್ನ ವೈರಿಯಾಗಿ ಪುರುಷನು ಒಬ್ಬ ಅನ್ಯತ್ರ ಏನು ಅಂತ ಹೇಳಿದ ದುರ್ಗೆಯ ಮಾತನ್ನು ಇಟ್ಟುಕೊಂಡು ನಾನು ಎಲ್ಲ ಶಿಶುಗಳನ್ನು ಸಂಹಾರ ಮಾಡ್ಬೇಕು ಅಂತ ಅನ್ನುವಂತ ಒಂದು ಬುದ್ಧಿ ಉಳ್ಳವನಾಗಿದ್ದ. ಆ ಮಧುರೆಯಲ್ಲಿ ಕೂತ್ಕೊಂಡು ಹೇಗಾದ್ರೂ ಮಾಡಿ ಈ ಮಧುರೆಯನ್ನ ನನಗೆ ನಾನು ಉಳಿಸ್ಕೋಬೇಕು ಅಂತ ಅನ್ನುವಂತ ಒಂದು ಕೆಟ್ಟ ಬುದ್ಧಿ ಅವನಲ್ಲಿ ಇತ್ತು. ಆ ಏತತ್ ಪೂರ್ವದ ಈ ಎಲ್ಲಾ ಘಟನೆಗಳು ಅಂತ ಅನ್ನೋದು ಏನು ಇಲ್ಲಿ
ಗೋಕುಲದಲ್ಲಿ ಮೂರನೇ ತಿಂಗಳ ಘಟನೆ ಆದಮೇಲೆ ನಮಗೆ ಇದನ್ನ ಹೇಳ್ತಾರಲ್ವಾ, ಇದು ಪೂರ್ವದಲ್ಲಿಯೇ ಕಂಸನೋಡ ಯೋಜನೆ ಏನಿತ್ತು ಅಂದ್ರೆ ಪೂಜೆ ದೇವಕಿ ಗರ್ಭಜಾತರ, ಪೂಜೆ ಪೂಜೆಗೆ ಯೋಗ್ಯಳಾಗಿರುವಂತ ದೇವಕಿ, ದೇವಕಿ ವಸುದೇವರು ಇಬ್ರು ಕೂಡ ಅಷ್ಟು ಮಹನೀಯರಾಗಿದ್ದಾರೆ ಅಂತ ಅನ್ನೋದನ್ನ ತಿಳಿಸ್ತಾರೆ. ದೇವಕಿ ವಸುದೇವರು ಯಾರು ಅಂತ ಅನ್ನೋದನ್ನ ನಾವು ಯೋಚನೆ ಮಾಡಿದ್ರೆ ನಮಗ್ ಬಂದು ಅವ್ರು ಪೂಜನೀಯರು ಅಂತ ಅನ್ನೋದು ಚೆನ್ನಾಗೇ ಸ್ಪಷ್ಟ ಆಗತ್ತೆ. ಯಾಕೆಂದ್ರೆ ಅವ್ರು ಬಂದು ಅಷ್ಟು ತಪಸ್ವಿಗಳು ಅಂತಾರೆ. ಅವರು ಅದಿತಿ ಕಶ್ಯಪರೋಡ ಅವತಾರವೇ ದೇವಕಿ ಮತ್ತೆ ವಸುದೇವರು. ದೇವಕಿ ವಸುದೇವರಾಗಿ ಅವರು ಅವತಾರ ಮಾಡಿದ್ದಕ್ಕೆ ಏನು ಅಂದ್ರೆ ಅವ್ರ ಆ ರೂಪವನ್ನು ತಗೊಂಡ್ ಬಂದಿದ್ದು ಕೃಷ್ಣನ್ನ ಅವರು ತಮ್ಮ ಮಗುವಾಗಿ ಪಡಿಬೇಕು ಅಂತ ಅನ್ನೋಂತ ಒಂದು ತಪಸ್ಸನ್ನು ಮಾಡಿದ್ದಾರೆ. 8,000 ವರ್ಷ 10,000 ವರ್ಷ ಅಂತಾರೆ. ಅದಿತಿ ಕಶ್ಯಪರೇ ಬಂದು ಈ ವಾಮನನ್ನ ಮಗುವಾಗಿ ಪಡೆದ್ರು, ಇವಾಗ ಕೃಷ್ಣನ್ನ ಮಗುವಾಗಿ ಪಡೆದಿದ್ದಾರೆ. ಇವರು ಪೂಜ್ಯರು, ಇಂಥ ಪೂಜ್ಯರಾಗಿರುವಂತ ದೇವಕಿಯೋಡ ಗರ್ಭ ಜಾತರ ಒಬ್ರು ಎರಡು ಮಕ್ಕಳು, ಒಂದು 7ನೇ ಗರ್ಭವನ್ನು ಯೋಗಮಾಯೆಯಿಂದ ಆ ಗರ್ಭ ಬಂದು ರೋಹಿಣಿಗೆ ಹೋಯ್ತು, ಗರ್ಭವನ್ನು ಅಲ್ಲಿ ಅವಳು ಕರ್ಷಣೆ ಮಾಡಿದ್ಲು ಅಂತ. ಅದಕ್ಕೆ ಇಲ್ಲಿ ಗರ್ಭ ಜಾತರ ಅಂತಂದ್ರೆ ಯಾರಾದ್ರೂ ಈ ದೇವಕಿ ಗರ್ಭದಲ್ಲಿ ಹುಟ್ಟಿದಾರ್ಯೋ ಅವ್ರೆಲ್ಲಾರನೂ ನಾನು ಘಾತಿಸುವೆನೆಂಬೋ ಅವನೋಡ ಒಂದು ಶಪಥ ಅಂತಾರೆ. ಏನೇ ಆದ್ರೂ ಕೂಡ ಈ ದೇವಕಿಯೋಡ ಗರ್ಭದಿಂದ ನನ್ನ ಸಾವು ಅಂತ ಆಕಾಶವಾಣಿ ಹೇಳಿದೆ ಅಲ್ವಾ, ಅದರಿಂದ ನಾನು ಹೇಗಾದ್ರೂ ಮಾಡಿ ದೇವಕಿ ವಸುದೇವರ ಮಕ್ಕಳನ್ನು ಎಲ್ಲ ಕೂಡ ನಾನು ಉಳಿಯಾಕ ಬಿಡಬೇಬಾರದು ಅಂತ ಅನ್ನುವಂಥದ್ದು ಅವನಿಗೆ ಮನಸ್ಸಲ್ಲಿ ಇತ್ತು. ಅದನ್ನು ನೆನಪು ಮಾಡ್ಕೊಳ್ಳಿ ಅಂತಾರೆ. ಹಿಂದೆ ಏತತ್ ಪೂರ್ವದಿ ಹಿಂದೆ ಆಗಿರುವಂತ ಘಟನೆ ಇದು. ಮಧುರೆಯಲ್ಲಿ ಕಂಸ ಮಾಡಿರುವಂತ ಒಂದು ಪ್ಲಾನ್, ಎಲ್ಲ ಯೋಜನೆ ಅಂತಂದ್ರೆ ಪ್ಲಾನ್, ಹೇಗಾದ್ರೂ ಮಾಡಿ ಗರ್ಭ ದೇವಕಿ ಗರ್ಭದಲ್ಲಿ ಹುಟ್ಟಿರುವಂತ ಮಕ್ಕಳು ಅಷ್ಟೂ ಕೂಡ ನಾನು ಸಾಯಿಸ್ಬಿಡ್ಬೇಕು ಅಂತ ಅನ್ನುವಂಥದ್ದು. ಇದು ಎಷ್ಟು ಪೂರ್ವ ಅಂತ ಅನ್ನೋದ್ರೆ ಅವಳು ಇನ್ನು ಮದುವೆ ಆದಾಗ ಅಂತ ಅನ್ನೋದನ್ನ ನೀವು ತಗೊಂಡ್ರು ಕೂಡ ಒಂದು ಏತತ್ ಪೂರ್ವದಿ. ಮೊದಲೇ ಅವನು ಯಾವಾಗ ಅವನಿಗೆ ಆಕಾಶವಾಣಿ ಬಂತು ಆವಾಗ್ಲಿಂದ್ರೆ ಅವನಿಗೆ ಈ ಪ್ಲಾನ್ ಇದೆ. ದೇವಕಿ ಗರ್ಭದಿಂದ ತಾನೇ ನಂಗೆ ನಾಶ ಅಂದ್ರೆ ಅವಳದು ಎಲ್ಲಾ ಮಕ್ಕಳನ್ನು ನಾನು ಕೊಂದು ಬಿಡ್ಬೇಕು ಅಂತ. ಈಗ ಇಲ್ಲಿ ಇವಾಗ ಈ ಟೈಮಲ್ಲಿ ಏನಾಯ್ತು, ಯಾವಾಗ ಯೋಗ ಮಾಯೆ ದುರ್ಗಾದೇವಿ ಬಂದು ಅಲ್ಲಿ ಹೆಣ್ಣು ಮಗು ಬಂದಿದೆ ಅಂತ ಅನ್ವಾಗ ಅವಳು ಹೇಳಿದ ಪ್ರಕಾರ ಅವನಿಗೆ ಆ ಮಗು ಮತ್ತು ಇದೆ ಅಂತ ಅನ್ನೋದು ಅವನಿಗೆ ಸ್ಪಷ್ಟ ಆಯ್ತು. ಅದರಿಂದ ಆವಾಗ ಇನ್ನೊಂದು ಪ್ಲಾನ್ ಮಾಡಕ್ ಶುರು ಮಾಡಿದೆ, ಹೇಗ್ ಮಾಡಿ ಈ ಹೊರಗಡೆ ಕಳ್ಸೋದು ಅಂತ. ಇಲ್ಲಿ ತನಕ ಕಾರಾಗೃಹದಲ್ಲಿ ಇವ್ರನ್ನ ಮಾತ್ರ ಕಾಯ್ತಾ ಇದ್ದ, ಇವಾಗ ಹೊರಗಡೆ ಕಳಿಸಿ ಆ ಊರಲ್ಲಿ ಇರುವಂತ ಸುತ್ತಮುತ್ತ ಗ್ರಾಮದಲ್ಲಿ ಇರುವಂತವ್ರನ್ನೆಲ್ಲ ಅಲ್ಲಿರುವಂತ ಶಿಶುಗಳನ್ನೆಲ್ಲ ಕೂಡ ಹತ್ಯೆ ಮಾಡುವಂತ ಮಹಾಪಾತಕಿ ಆಗಿರುವಂತ ಕಂಸನ ಒಂದು ಕೃತ್ಯಗಳು ಏನು ಅಂತ ನೆನಪು ಮಾಡ್ಕೊಳ್ಳಿ ಅಂತಾರೆ. ಆಮೇಲೆ ಅವ್ರು ಹೇಳ್ತಾರೆ, ವಸುದೇವ ದೇವಕಿ ಇಬ್ಬರ ಶೃಂಗಳಿಸಿ ಉಳಿದ ಶೌರಿ ಹೆಂಡಿರ ಬಸಿರು ಪಲ್ಲಟಿಪ ಅಂಜಿಕೆಯಲ್ಲಿ ಆ ಅರಸಿ ರೋಹಿಣಿಯ ನಿಟ್ಟ ದೂರದಲ್ಲಿ. ವಸುದೇವ ದೇವಕಿಯರಿಬ್ಬರ ಆ ಇವರಿಬ್ಬರಲ್ಲಿ ಬಿಟ್ಟು ಇವರಿಬ್ಬರನ್ನು ಒಟ್ಟಿಗೆ ಇಟ್ಟ, ಬಾಕಿ ಶೌರಿ ಅಂತ ಅನ್ನುವಂತ ವಸುದೇವನಿಗೆ ಇನ್ನೂ ಹೆಂಡತಿಯರು ಇದ್ರು, ಅದ್ರಲ್ಲಿ ರೋಹಿಣಿನೂ ಒಬ್ಳು. ಅವನು ಏನ್ ಅನ್ಕೊಂಡ, ವಸುದೇವ ದೇವಕಿಯರು ಮತ್ತೆ ಇನ್ನು ದೇವಕಿನ ಬಿಟ್ಟು ಅವನ ಹತ್ರ ಇರುವಂತ ಬೇರೆ ಹೆಂಡತಿಯರನ್ನು ಕೂಡ ಇದೇ ಮನೆಯಲ್ಲಿ ಉಳಿಸಿದ್ರೆ ಅವಾಗ ಅವ್ರ ಯಾರ ಮಗು ಇದು ಅಂತವೇ ನಮಗ್ ಗೊತ್ತಾಗ್ದೇನೆ, ದೇವಕಿ ಮಗುವ ಇಲ್ಲ ರೋಹಿಣಿ ಮಗುವ ಇಲ್ಲ ಇನ್ನೊಂದು ಯಾವ್ದೋ ಹೆಂಡತಿ ಮಗುವ ಅಂತ ಕೂಡ ನಮಗ್ ಗೊತ್ತಾಗ್ಲಾರ್ದು. ಅದರಿಂದ ನಾವು ಇಲ್ಲಿ ಬೇರೆ ಯಾರನ್ನೂ ವಸುದೇವನ ಜೊತೆಯಲ್ಲಿ ಇಡೋದ್ ಬೇಡ. ಅವರು ಈ ಬಸಿರನ್ನು ಪಲ್ಲಟಿಪೋರು ಅಂತಂದ್ರೆ ಬಸಿರನ್ನು ಮಾರಿಸ್ಬಿಡೋರು, ಯಾರು ಮಗು ಇದು ಅಂತವೇ ನನಗೆ ಗೊತ್ತಾಗ್ದೆ ಮಾಡಿಡೋರು ಹಂಗೆಂತ ಅನ್ನೋಂತ ಅಂಜಿಕೆ ಅವನಿಗಿತ್ತು. ಆ ಅಂಜಿಕೆಯಲ್ಲಿ ಅವನು ಅವ್ರನ್ನೆಲ್ಲ ದೂರ ಇಟ್ಟಿದ್ದ, ಬೇರೆ ಅದೇ ಗೋಕುಲಕ್ಕ ಹೋಗಿ ಆ ರೋಹಿಣಿ ಮತ್ತೆ ಇನ್ನು ಯಾರು ಹೆಂಡತಿಯರಿದ್ರು ಅವರೆಲ್ಲ ಕೂಡ ಅಲ್ಲಿ ವಾಸ ಮಾಡ್ತಾ ಇದ್ರು ಅಂತಾರೆ. ಈಗ ಆ ರೋಹಿಣಿ ಇಲ್ಲಿ ಮುಖ್ಯ ಆಗ್ತಾಳೆ, ಯಾಕೆಂದ್ರೆ ಅವಳು ಬಲರಾಮನ ತಾಯಿಯಾಗಿ ಬಂದಿದ್ದಾಳೆ. ಈಗ ಆ ರೋಹಿಣಿ ಗರ್ಭದಲ್ಲಿ ಇರುವಂತ ಆ ಶಿಶುವನ್ನು ವರ್ಣನೆ ಮಾಡ್ತಾರೆ 3 ಪದ್ಯಗಳಲ್ಲಿ. ಬಲರಾಮನೋಡ ಒಂದು ಹಿರಿಮೆ ನಮಗೆ ತಿಳಿಯಕ್ ಬರುತ್ತೆ. ವರರೋಹಿಣಿ ಗರ್ಭಿಣಿ ಧನ್ಯೆ ಶ್ರೀ ಪುರುಷೋತ್ತಮನ ಅವತಾರದ ಮುನ್ನೆ ವರಗೋಕುಲದಲ್ಲಿ 3 ಮಾಸಕ್ಕೆ ಹರಿಗಿರಿಯ ಪುತ್ರನ ಪಡೆದಳು ಆಕೆ. ವರರೋಹಿಣಿ ಅಂತ ಅನ್ನೋದು, ವರರೋಹಿಣಿ ಅವಳೇ ಶ್ರೇಷ್ಠಳು ಅಂತಂದ್ರು. ರೋಹಿಣಿಯೇ ಶ್ರೇಷ್ಠಳು, ರೋಹಿಣಿ ಶ್ರೇಷ್ಠಳು ಯಾಕೆ ಅಂತಂದ್ರೆ ಅವಳು ಆ ಗರ್ಭವನ್ನು ಧಾರಣೆ ಮಾಡಿದ್ದಾಳೆ,
ಕೃಷ್ಣನೋಡ ಅಣ್ಣ, ಕೃಷ್ಣನೋಡ ಅಣ್ಣವ ಅಂದ್ರೆ ಬಲರಾಮ. ಆ ಬಲರಾಮ ಯಾರು ಅಂದ್ರೆ ಶೇಷನೋಡ ಅವತಾರ. ಹಾಗಾಗಿ ಅವಳು ಶೇಷನ್ನ ಪಡೆಯುವಂತ ಒಂದು ಶೇಷ ಯಾರು, ಈ ಬ್ರಹ್ಮಾಂಡವನ್ನೇ ತನ್ನ ತಲೆಯಲ್ಲಿ ಹೊತ್ತಿದ್ದಾನ ಅಂತಾರೆ ಶೇಷ. ಶೇಷ ಮತ್ತೆ ಭಗವಂತನ್ನ ಬಂದು ಅವನೋಡ ಅವನೋಡ ಮೇಲೆಯೇ ಅವನು ಅವ್ರನ್ನ ಅವನು ಕೂತ್ಕೊಂಡು ವಿರಾಜಮಾನವಾಗಿದ್ದಾನ ಭಗವಂತ. ಅವ್ರು ಪರ್ಯಂಕವಾಗಿದ್ದಾರೆ. ಇಂಥ ಅಂತ ಎಷ್ಟೊಂದು ಮಹತ್ವ, ಒಂದು ಇಡೀ ಬ್ರಹ್ಮಾಂಡವನ್ನೇ ತಲೆಯಲ್ಲಿ ಹೊರಿಬೇಕಾದ್ರೆ ಎಷ್ಟೊಂದು ಸಾಮರ್ಥ್ಯ ಬೇಕು ಅಂತ ಆ ಶೇಷನ್ನ ಇವಳು ಗರ್ಭದಲ್ಲಿ ಧಾರಣೆ ಮಾಡಿದ್ದಾಳೆ ಅಂದ್ರೆ ಇವಳು ಶ್ರೇಷ್ಠಳೆ ಅಂದ್ರು. ಅವಳು ಧನ್ಯಳು. ಅವಳೇನ್ ಮಾಡಿದ್ಲು, ಶ್ರೀ ಪುರುಷೋತ್ತಮನ ಅವತಾರದ ಮುನ್ನೆ, ಪರಮಾತ್ಮನೋಡ ಅವತಾರದ ಮುನ್ನೆ ಇದು ನಡೆದಿತ್ತು. ಅದೇ ಏತತ್ ಪೂರ್ವದಲ್ಲಿ ಅಂತನ್ವಾಗ್ಲೇ ಹಿಂದೆ ನಡೆದಿದ್ದ ಘಟನೆ ಇದು ಅಂತಾರೆ. ವರಗೋಕುಲದಲ್ಲಿ ಅವಳ ಗರ್ಭ ಅಂತ ಅನ್ನೋದು, ರೋಹಿಣಿ ಬಂದು ಗೋಕುಲದಲ್ಲಿ ಇದ್ಲು, ಯೋಗಮಾಯೆ ಅವಳಿಗೆ ಆ ಗರ್ಭವನ್ನು ಧಾರಣೆ ಮಾಡಿಸಿದ್ಲು. ಇಲ್ಲಿ ದೇವಕಿ ಗರ್ಭದಲ್ಲಿ ಇದ್ದ ಮಗು 2 ತಿಂಗಳ ನಂತರ ಅಲ್ಲಿ ಹೋಯ್ತು, ಅಲ್ಲಿ 7 ತಿಂಗಳ ನಂತರ ಹುಟ್ಟಿತು. ಅದಕ್ಕೆ ಅಲ್ಲಿ ವರಗೋಕುಲದಲ್ಲಿ 3 ಮಾಸಕ್ಕೆ ಹರಿಗಿರಿಯ ಪುತ್ರನ ಪಡೆದಳು ಆಕೆ. ಆ ಕಾಲ ಯಾವಾಗ ಪಕ್ವ ಆಯ್ತು ಅವಾಗ ಅವಳು ಈ ಪುತ್ರನನ್ನು ಹಡೆದ್ಲು. ಹರಿಯ ಹಿರಿಯ ಅಂತ ಪುರುಷೋತ್ತಮ ಮತ್ತೆ ಹರಿ 2 ಶಬ್ದಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಕೃಷ್ಣನಿಗೆ. ಕೃಷ್ಣ ಅವತಾರ ಮಾಡೋತಾನ ಅಂತ ಅನ್ವಾಗ ಅವನು ಏನು ಅಂದ್ರೆ ಅವನು ಪುರುಷೋತ್ತಮ ಅಂತ ಅನ್ನುವಂಥದ್ನ ತಿಳಿಸ್ತಾರೆ. ಪುರುಷೋತ್ತಮ ಅಂತನ್ವಾಗ ಅವನು ಪುರುಷರು ಅಂತಂದ್ರೆ ಯಾರಿಗೆ ಬಂದು ಒಂದು ಶರೀರ ಅಂತ ಅನ್ನುವಂಥದ್ದು ಇದೆಯೋ, ಪುರ ಅಂತಂದ್ರೆ ಒಂದು ಪೂರ್ಣವಾದ ಶರೀರ, ಪುರದಲ್ಲಿ ಇರುವವರು ಪುರುಷರು. ಆ ಪುರ ಅಂತ ಅನ್ನುವಂಥ ಪೂರ್ಣವಾದ ದೇಹ ಅಂತ ಅನ್ನೋದನ್ನ ಈ ಮನುಷ್ಯ ಶರೀರ ಅಂತ ತಕೊಂಡೆ ಅಂದ್ರೆ ಆ ಮನುಷ್ಯ ಶರೀರದಲ್ಲಿ ತಾನೇ ಜನರಿಗೆ ಒಂದು ಅಧ್ಯಯನವೋ, ಒಂದು ಚಿಂತನೆಯೋ, ಒಂದು ಮಾತುಗಾರಿಕೆಯೋ ಇದೆಲ್ಲ ಇದೆ. ಇಂಥ ಪುರುಷರ ಒಳಗೆ ಅವನೇ ಇದ್ದು ಅವರನ್ನು ನಿಯಮನ ಮಾಡ್ತಾನ, ಅದಕ್ಕೆ ಅವನು ಪುರುಷೋತ್ತಮ ಅಂತಂದ್ರು. ಒಬ್ಬೊಬ್ಬರೊಳಗೆ ಇದ್ದು ಅವನು ಅವರನ್ನು ನಿಯಮನ ಮಾಡ್ತಾನ, ಅವನು ಪುರುಷೋತ್ತಮ ಅಂತ. ಪುರುಷೋತ್ತಮ ಬಂದು ಈ ಭೂಮಿಯಲ್ಲಿ ಅವತಾರ ತಗೊಂಡ. ಯಾಕೆ ತಗೊಂಡ ಅಂತ ಹರಿ ಶಬ್ದ ಹೇಳುತ್ತೆ. ಆ ಹರಿ ಬಂದು ಹೇಗಾದ್ರೂ ಅವನು ಬಂದು ಎಲ್ಲರೊಳಗಿದ್ದು ನಿಯಮನ ಮಾಡ್ತಾನ, ಮತ್ತ್ಯಾಕ ಒಂದು ಅವತಾರ ಬೇಕು ಹಂಗೆ ಅಂತಂದಾಗ ಅವನು ನಾನು ಹರಿ ಅಂತ ತೋರಿಸ್ಕೊಂಡ ಅಂದ್ರು. ಹರಿ ಅಂತಂದ್ರೆ ಯಾರು ಬಂದು ನಮ್ಮ ಕಷ್ಟಗಳನ್ನು ಹರಣ ಮಾಡ್ತಾನೋ, ನಮ್ಮ ಇಷ್ಟಾರ್ಥಗಳನ್ನು ತಂದು ಕೊಡ್ತಾನೋ ಅಂತ ಹರಿ ಅಂತ. ಅದನ್ನು ಅವನು ಕೃಷ್ಣಾವತಾರದಲ್ಲಿ ತೋರಿಸಿಕೊಟ್ಟ. ಈ ಕೃಷ್ಣಾವತಾರದಲ್ಲಿ ಪರಮಾತ್ಮನೋಡ ಸೇವೆಗಾಗಿ ತುಂಬಾ ದೇವತೆಗಳು ಬಂದಿದ್ರು. ಅದರಲ್ಲಿ ಅವನೋಡ ಒಂದು ಹಾಸಿಗೆ ಆಗಿರುವಂತ ಶೇಷ ಕೂಡ ಬಂದಿದ್ದಾನ ಅಂತ ಅನ್ನೋದನ್ನ ನಮಗೆ ಇಲ್ಲಿ ಹೇಳ್ತಾರೆ. ಪೂರ್ಣೇಂದು ಕಳೆಯ ಶ್ರೀ ಬಲಭದ್ರ ಸಾಸಿರ ಫಣನ ಅವತಾರ ಗುಣಸಾಂದ್ರ ವರ ಶುಕ್ಲ ಕೇಶಾವೇಶನು ಗಡ ನಿತ್ಯ ಹರುಷದಿ ಬೆಳೆದ ಇಬ್ಬರೂ ಗಡ. ಇವಾಗ ಮತ್ತೆ ಈ ಪ್ರೆಸೆಂಟಿಗೆ ಬಂದ್ಬಿಟ್ರು. ಫಸ್ಟು ಪೂರ್ವದಲ್ಲಿ ಇರುವಂತದ್ನ ಹೇಳಿ ಇವಾಗ ಇಬ್ಬರೋಡ ಒಂದು ಬೆಳವಣಿಗೆ ಇಲ್ಲಿ ನಡೀತಾ ಇದೆ ಅಂತಾನು. ನೀವು ಆ ಶಕಟಾಸುರ ವಧೆ ಆದ ಆ ಸಮಯ ಇದಲ್ವ, ಆ ಸಮಯದಲ್ಲಿ ಇಬ್ರು ಇದ್ದಾರೆ. ಇಬ್ರು ಬಂದು ಹೇಗಿದ್ದಾರೆ ಅಂದ್ರೆ ಪೂರ್ಣೇಂದು ಕಳೆಯ ಶ್ರೀ ಬಲಭದ್ರ, ಆ ಒಳ್ಳೆಯ ಪೂರ್ಣವಾಗಿರುವಂತ ಚಂದ್ರನೋಡ ಕಳೆ ಅಂದ್ರೆ ಸುಂದರವಾಗಿ ಇರುವಂತ ಮುಖವುಳ್ಳವನಾಗಿ, ಆಹ್ಲಾದಕರವಾಗಿ ಇರುವಂತ ಮುಖವುಳ್ಳವನಾಗಿರುವಂತ ಬಲಭದ್ರ ಆ ಸಾಸಿರ ಫಣಿಯ ಅವತಾರ, ಅವನು ಶೇಷನ ಅವತಾರ. ಗುಣಸಾಂದ್ರ ಗುಣಗಳಿಂದ ಕೂಡಿರುವಂತವ ಅಂತಂದ್ರು. ಅಂದ್ರೆ ಶೇಷನಿಗೆ ಏನ್ ಹೇಳ್ತಾರೆ ಅಂದ್ರೆ ಅವನೋಡ ಒಂದು ಸಾಸಿರ ಹೆಡೆಗಳಿದೆ. ಒಂದೊಂದು ಸಾಸಿರ ಹೆಡೆಗಳಲ್ಲಿ ಒಂದು ನಾಲಿಗೆ ಅಂತ ಅನ್ನೋದು 2 ನಾಲಿಗೆ. ಆ 2 ನಾಲಿಗೆಗಳಲ್ಲಿ ಕೂಡ ಭಗವಂತನ ಸ್ಮರಣೆಯೇ ಮಾಡ್ತಾ ಇರುವಂತವ್ರು ಅಂತಾರೆ. ಭಾಗವತಾದಿ ಗ್ರಂಥಗಳನ್ನು ಅವರು ಹೇಳ್ತಾ ಇರೋರು. ಮತ್ತೆ ಅವರೋಡ ಆ ಗುಣಸಾಂದ್ರ ಅಂತ ಅನ್ನುವಂಥದ್ರಲ್ಲಿ ಜೀವರಾಶಿಗಳಿಗೆ ಬಂದು ಶೇಷನೋಡ ಅನುಗ್ರಹದಿಂದ ಮಾತ್ರ ಅವರಿಗೆ ಪಂಚರಾತ್ರ ಆಗಮವೋ ಅಥವಾ ಏನ್ ಪುರಾಣವೋ ಅದರಲ್ಲಿ ಅವರಿಗೆ ಬಂದು ಒಂದು ಆಸಕ್ತಿ ಆದ್ರೂ ಮೂಡೋರು ಅಂತ. ಅವರಿಗೆ ಒಂದು ಇಷ್ಟ ಆಗೋದು ಇದನ್ನು ಕೇಳ್ಬೇಕು ಅಂತ ಅನ್ನುವಂಥ ಬುದ್ಧಿ ಜಾಗೃತ ಆಗೋದು. ಇಂಥ ಗುಣಸಾಂದ್ರರಾಗಿರುವಂಥವ್ರು ಭಗವಂತನೋಡ ಶುಕ್ಲಕೇಶ ಆವೇಶನ. ಆವೇಶ ಅಂತಂದ್ರೆ ಒಂದ್ ಸ್ವಲ್ಪ ಕಾಲದಲ್ಲಿ ಬಂದು ಅದು ಅಲ್ಲಿ ಸನ್ನಿಹಿತವಾಗಿ ಇರತ್ತೆ ಅಂತಾರೆ. ಆವೇಶ ರೂಪಗಳು ಎಲ್ಲಾ ಕಾಲಗಳಲ್ಲಿ ಇರೋದಿಲ್ಲ. ಆವೇಶ ರೂಪ ಅಂತ ಅನ್ನುವಂಥದ್ದು ಬಲರಾಮ ಶೇಷನೋಡ ಅವತಾರ. ಯಾವಾಗ ಅವನಿಗೆ ತನ್ನ ಶಕ್ತಿಗೆ ಮೀರಿರೋಂತ ಕೆಲಸಗಳನ್ನು ಮಾಡ್ಬೇಕು, ಪ್ರಕಟ ಅವ್ರ ಮೂಲವಾಗಿ ಭಗವಂತ ಮಾಡಿಸ್ಬೇಕು ಅಂತ ಉದ್ದೇಶ ಮಾಡಿರ್ತಾನ, ಆ ಕೆಲಸಗಳನ್ನು ಮಾಡುವಾಗ ಈ ಆವೇಶ ರೂಪಗಳು ಇರತ್ತೆ. ಮತ್ತೆ ಶುಕ್ಲಕೇಶ ಆವೇಶ ಬಂದು ಅಲ್ಲಿ ಇದೆ ಅಂತ ಅನ್ನೋದನ್ನ ನಾವು ತಿಳಿದಾಗ ಅದು ಆ
ಏನೇನು ಕ್ರಿಯೆಗಳಲ್ಲಿ ಅವ ಆ ಶಕ್ತಿಯನ್ನು ಅಭಿವ್ಯಕ್ತ ಮಾಡಬೇಕು ಅವಾಗ ಮಾಡ್ತಾನ ಗಡ ಅದನ್ನ ಒಂದು ಆಶ್ಚರ್ಯವೇ ಅಂತ ಅನ್ನೋದನ್ನ ಹೇಳಿ ನಿತ್ಯ ಹರುಷದಿ ಬೆಳೆದರಿಬ್ಬರು ಗಡ ಸಂತೋಷದಲ್ಲಿ ಯಶೋದೆ ಮತ್ತೆ ರೋಹಿಣಿ ಇಬ್ಬರು ಕೂಡ ತಮ್ಮ ಮಕ್ಕಳಾಗಿರುವಂತ ಕೃಷ್ಣ ಮತ್ತೆ ಬಲರಾಮರನ್ನು ಚೆನ್ನಾಗಿ ಲಾಲನೆ ಪಾಲನೆ ಮಾಡಿ ಅವರನ್ನು ಬೆಳೆಸ್ತಾ ಇದ್ರು ಅವರು ಬೆಳೀತಾ ಇದ್ರು ಅಂತ ಅನ್ನೋದನ್ನ ಹೇಳ್ತಾರೆ ರೋಹಿಣಿ ದೇವಕಿ ವಸುದೇವ ಮುನ್ನೆ ಮಹಾತಪವ ಮಾಡೆ ವಾಸುದೇವ ಶ್ರೀ ಹರಿ ಪ್ರಸನ್ನ ವೆಂಕಟ ಕೃಷ್ಣ ಸೇವೆಗೆ ಹಿರಿಯನು ದ್ವಿತೀಯಂಗೆಷ್ಟೇ ಅಂತಂದ್ರು ರೋಹಿಣಿ ಮತ್ತೆ ದೇವಕಿ ವಸುದೇವರು ತುಂಬಾ ಹಿಂದೆಯೇ ಮಹಾತಪಸ್ಸು ಮಾಡಿದ್ದಾರೆ ಆ ತಪಸ್ಸು ಮಾಡಿರೋ ಕಾರಣದಿಂದ ತಾನೆ ಅವರಿಗೆ ಭಗವಂತನೋಡ ಆವೇಶ ಇರೋಂತ ಶೇಷ ರೋಹಿಣಿ ಹುಟ್ಟಿದ ಭಗವಂತನೇ ಬಂದು ದೇವಕಿ ಹುಟ್ಟಿದ ಇದು ಬಂದು ಆ ಭಗವಂತನ ಸೇವೆ ಅಂತ ಅನ್ನೋಂಥದ್ದು ಅದರೊಡ ಫಲವಾಗಿ ಇವರಿಗೆ ದೊರಕಿರುವಂಥದ್ದು ಹಿರಿಯನಿಗೆ ಇಷ್ಟು ಸೇವೆ ಅಂತ ಅನ್ನೋಂಥದ್ದು ಅಂತಂದ್ರೆ ಕೃಷ್ಣ ಈ ಪ್ರಸನ್ನ ವೆಂಕಟ ಕೃಷ್ಣ ಸೇವೆಗೆ ಸೇವೆಗೈ ಹಿರಿಯನು ದ್ವಿತೀಯಂಗ್ ಎಷ್ಟು ಅಂತ ರೋಹಿಣಿ ಬಂದು ಅಷ್ಟು ಸೇವೆ ಮಾಡಿ ಕೃಷ್ಣನ ಸೇವೆ ಮಾಡಿ ಶ್ರೀ ಹರಿ ಪ್ರಸನ್ನ ವೆಂಕಟನ ಸೇವೆ ಮಾಡಿ ಅವಳಿಗೆ ಶೇಷನ ಒಂದು ಮಗುವಾಗಿ ಪಡೆಯುವಂತ ಭಾಗ್ಯ ಸಿಕ್ಕಿತು ಈ ದ್ವಿತೀಯಂಗೆ ಅಂತಂದ್ರೆ ದ್ವಿತೀಯನಾಗಿರೋಂತ ಕೃಷ್ಣನಿಗೆ ಕೃಷ್ಣನ್ನವೇ ಅವ್ರು ಹಡಿಬೇಕಾದ್ರೆ ಅವ್ರು ಇನ್ನೆಷ್ಟು ಸೇವೆ ಮಾಡಿರೋರು ಅಂತ ಅನ್ನೋಂತ ಒಂದು ಪ್ರಶ್ನೆಯನ್ನು ಹಾಕಿ ಈ ಹಾಡನ್ನು ಮುಗಿಸ್ತಾರವ್ರು ಇವಾಗ ನಾವು 11ನೇ ಒಂದು ಪದ್ಯಕ್ಕೆ 11ನೇ ಹಾಡಿಗೆ ಹೋಗ್ತೇವೆ ಅದರಲ್ಲಿ ಸ್ವಲ್ಪ ಒಂದು ಮೂರ್ನಾಲ್ಕು ಪದ್ಯಗಳನ್ನು ನೋಡೋಣ ಈ 11ನೇ ಪದ್ಯದಲ್ಲಿ ಭಗವಂತನೋಡ ಒಂದು ಮಹಿಮೆ ಅವನೋಡ ಒಂದು ವ್ಯಾಪ್ತಿ ಆ ವ್ಯಾಪ್ತಿಯನ್ನು ಬಂದು ಅವನ್ ಹೆಂಗೆ ಈ ಕೃಷ್ಣಾವತಾರದಲ್ಲಿ ತೋರಿಸಿದ ಅಂತ ಅನ್ನೋದು ಕೂಡ ಇಲ್ಲಿ ಬರುತ್ತೆ ಅದಾದ್ಮೇಲೆ ತೃಣಾವರ್ತನೋಡ ಒಂದು ವಧೆ ಅದು ಕೂಡ ಈ ಹಾಡಲ್ಲೇ ಬರುತ್ತೆ ಈ ತಮ್ಮನೇ ಪರಬೊಮ್ಮ ಈ ತಮ್ಮನ್ನ ಮಗನೇವೇ ಬೊಮ್ಮ ಅಂತಂದು ಈ ತಮ್ಮನೇ ಪರಬೊಮ್ಮ ಪರಬೊಮ್ಮ ಅಂತಂದ್ರೆ ಪರಬ್ರಹ್ಮ ಪರ ಶ್ರೇಷ್ಠವಾದ ಹಿರಿದಾದ ವಸ್ತು ಅಂದ್ರೆ ಸರ್ವೋತ್ತಮ ಅಂತ ಪರಬೊಮ್ಮ ಸರ್ವೋತ್ತಮತ್ವಕ್ಕೆ ಒಂದು ಏನು ನಾವು ಹೇಗೆ ಇದು ಸರ್ವೋತ್ತಮ ಅಂತ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂತನ್ವಾಗ ಹೇಳ್ತಾರೆ ಯಾರಿಗೆ ತನ್ನ ಒಂದು ಸ್ವಾಭಾವಿಕವಾಗಿ ಇರುವಂತ ಗುಣದಲ್ಲಿ ಇರುವಿಕೆ ಆಮೇಲೆ ತನ್ನೋಡ ಪ್ರವೃತ್ತಿ ತನ್ನೋಡ ಜ್ಞಾನ ಈ ಮೂರು ಕೂಡ ಅವರಿಗೆ ಸ್ವಾಭಾವಿಕವಾಗಿಯೇ ಇದೆಯೋ ಇನ್ಯಾರ ಮೇಲೆಯೂ ಕೂಡ ಅವರಿಗೆ ಅದಕ್ಕೆ ಅವಲಂಬನೆಯೇ ಇಲ್ಲಿಯೋ ಇಲ್ಲವೋ ಅಂತ ಅವನೇ ಸರ್ವೋತ್ತಮ ಅಂತ ಅವನು ಸ್ವತಂತ್ರ ಆ ಸ್ವತಂತ್ರನಾಗಿರುವಂತವನೇ ಸರ್ವೋತ್ತಮ ಇನ್ಯಾರು ಈ ತರ ಇದ್ದಾರೆ ಅಂತ ಅನ್ನೋದನ್ನ ನಾವ್ ಇವಾಗಿರುವಂತ ಲೋಕದಲ್ಲಿ ಪ್ರಶ್ನೆ ಮಾಡ್ಕೊಂಡ್ರೆ ನಮಗ್ ಗೊತ್ತಾಗತ್ತೆ ನಮಗ್ ಬಂದು ನಮ್ಮೋಡೋನ್ ಅಸ್ತಿತ್ವ ಅಂತ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಯಾವಾಗ ಎಷ್ಟು ವರ್ಷ ಇರ್ತಾರೆ ಏನು ಎಂತ ಅಂತ ಮತ್ತೆ ಅವರೋಡ ಜ್ಞಾನವೋ ಪ್ರವೃತ್ತಿ ಕೂಡ ಅವ್ರ ಮೇಲೆಯೇ ಇಲ್ಲ ನಾನ್ ಹಾಗ ಅಂದೆ ಅಂತೇವು ನಾನು ಹಾಗೆ ಯೋಚನೆನೆ ಮಾಡಿಲ್ವಲ್ಲ ಅಂತ ಈ ತರ ನಾವ್ ಮಾಡಿರೋದ್ ಬಗ್ಗೆನೆ ನಮಗೆ ಸಂಶಯ ಇರುತ್ತೆ ನಾವ್ ನಿಜವಾಗ್ಲೂ ಯಾಕೆ ಇದ್ನ ಮಾಡಿದೆವು ಅಂತ ಕೂಡ ನಮಗೆ ಗೊತ್ತಾಗಲ್ಲ ಒಂದೊಂದ್ಸಲಿ ನಾವು ಯೋಚನೆನೆ ಮಾಡದೇ ಇರುವಂತ ಕಾರ್ಯಗಳಲ್ಲಿ ಕೂಡ ನಾವು ತೊಡಗ್ತೇವೆ ಅದು ಒಳ್ಳೆ ಕಾರ್ಯಗಳಾಗೂ ಇರ್ಬೋದು ಇಲ್ಲ ಬೇರೆ ರೀತಿಯಾಗಿಯೂ ಇರ್ಬೋದು ಇದರಿಂದ ಏನು ಒಂದು ನಮಗ್ ಗೊತ್ತಾಗತ್ತೆ ಅಂದ್ರೆ ಎಲ್ಲರೂ ಅಸ್ವತಂತ್ರರಾಗಿ ತಮ್ಮ ಕ್ರಿಯೆಗಳಿಗೋ ಮತ್ತೆ ಜ್ಞಾನ ಅಂತ ಅನ್ನೋದಕ್ಕೋ ಅವರು ಅವಲಂಬಿತವಾಗಿಯೇ ಇದ್ದಾರೆ ಯಾರನ್ನ ಅವಲಂಬಿಸಿದ್ದಾರೆ ಅಂತ ಅನ್ನೋದ್ ಬೇಕಾದ್ರೆ ಸಹಜವಾಗಿ ಗೊತ್ತಾಗೋದಿಲ್ಲ ಒಳಗಿಂದ ಅದು ಬರ್ತಾ ಇದೆ ಪ್ರೇರಣೆಗಳು ಅದ್ರ ಪ್ರಕಾರ ನಾವು ನಡಿತೇವೆ ಆ ಕೊಡೋಂತವ ಯಾರು ಅಂದ್ರೆ ಯಾರಿಗೆ ಬಂದು ಯಾರ ಅವಲಂಬನೆಯೂ ಇಲ್ಲವೋ ಅವನು ಅಂತ ಅವಾಗ ಪರಬೊಮ್ಮ ಅಂತ ಪರಬೊಮ್ಮನ ಮಗನೇ ಈ ಬೊಮ್ಮ ಅಂತಂದು ಬೊಮ್ಮ ಅಂದ್ರೆ ಬ್ರಹ್ಮದೇವರು ಚತುರ್ಮುಖ ಬ್ರಹ್ಮ ಅವನೋಡ ಮಗನಾಗಿ ಬಂದ ಪರಬೊಮ್ಮನ ಮಗ ಬೊಮ್ಮ ಬೊಮ್ಮ ಬಂದು ಬ್ರಹ್ಮಾಂಡವನ್ನು ನಿರ್ಮಾಣ ಮಾಡಿದ ಸೊ ಈ ತಮ್ಮನ ಮಗನೇವೇ ಬೊಮ್ಮ ಅಂತನ್ವಾಗ್ಲೆ ಅವ್ರು ಹೇಳ್ತಾರೆ ಇವನೇನ್ ತಮ್ಮ ಅಂತ ತಮ್ಮ ಅಂತಂದ್ರೆ ಅನಂತರ ಹುಟ್ಟಿದವ ಅವನು ಹುಟ್ಟೋಂತವನೇ ಅಲ್ಲ ಹುಟ್ಟು ಕೊಡೋಂತ ಬೊಮ್ಮನಿಗೆ ಬೊಮ್ಮ ಬೊಮ್ಮನಿಗೆ ತಂದೆ ಇವನು ಅಂತ ತಮ್ಮನ ಮಗನೇವೆ ಅಂತಂದ್ರು ಬೊಮ್ಮ ಈ ತಮ್ಮ ಅಂತಂದ್ರೆ ಅವನು ಹುಟ್ಟೋಂತ ಹುಟ್ಟಿ ಬಂದಿದ್ದಾನ ಅಂತ ನಮಗೆ ಕಾಣತ್ತೆ ಅಷ್ಟೇ ಆದ್ರೆ ಅವನು ಹಿಂದೆಯೇ ಈ ಬ್ರಹ್ಮಾಂಡವನ್ನು ಮಾಡಿದ ಬ್ರಹ್ಮನ್ನವೇ ಸೃಷ್ಟಿ ಮಾಡಿದವ ಅಂತಂದ್ರು ಒಮ್ಮನೊಮ್ಮೆ ಅಮ್ಮಿ ಉಣುತ ಅಕಳಿಸಿದ ರಮ್ಯವದನದಿ ಕಂಡಳು ತಾನ್ ಯಶೋದೆ ಸಮಸ್ತ ಭುವನ ಕಂಡಲ್ ಆಶ್ಚರ್ಯ ಬೊಮ್ಮಾಂಡದೊಳಗಣ ಹೊರಗಣ ಸ್ಥಿತಿಯ ಒಂದಾನೊಂದು ದಿನ ಭಗವಂತ ಕೃಷ್ಣ ಯಶೋದೆ ಮಡಿಲಲ್ಲಿ ಮಲ್ಕೊಂಡು ಅವನು ಅಮ್ಮಿಯನ್ನು ಉಣ್ಣುತ್ತಿರುವಾಗ ಅವನು ನೋಡಿದ ಅಂತಂತಾರೆ ರಮ್ಯವದನದಿ
ಅವಳು ಮುಖವನ್ನು ನೋಡ್ತಾ ಇದ್ಲು, ಆ ಮಗುವೋಡ ಮುಖವನ್ನು ನೋಡ್ತಾ ಕೂತಿದ್ಲು. ಅವಾಗ ಆ ಮುಖ ಎಷ್ಟು ರಮ್ಯವಾಗಿದೆ, ಆ ಮುಖದಲ್ಲಿ ಬಂದು ಒಂದು ಬಾಯನ್ನು ಅವನು ತೆರೆದಾಗ ಕಂಡಲು ಯಶೋದೆ ಸಮಸ್ತ ಭುವನವ, ಇಡೀ ಬ್ರಹ್ಮಾಂಡವನ್ನು ಅದ್ರೊಳಗೆ ಕಂಡ್ಲು. ಅವಳಿಗ ಅದೇನು ಅಂತ ಅನ್ನುವಂಥದ್ದೇ ಒಂದು ಆಶ್ಚರ್ಯ ಅಂತಾರೆ. ಆ ಆಶ್ಚರ್ಯದಲ್ಲಿ ಬಾಯನ್ನು ತೆರೆದ್ರೆ ನಾಲಿಗೆ ಇರ್ಬೇಕು ಅಷ್ಟೇ, ಆದ್ರೆ ಹಲ್ಲು ಪುಟ್ಟು ಪುಟ್ಟದಾಗಿ ಬರ್ತಾ ಇರ್ಬೋದು. ಆದ್ರೆ ಅವಳು ಏನ್ ಕಂಡ್ಲು ಅಂದ್ರೆ, ಬಾಯನ್ನು ಬಾಯಿಯೊಳಗ ನೋಡ್ತಾಳೆ, ಈ ಭುವನವೇ ಕಾಣ್ತಾ ಇದೆ ಅಂತ. ಬ್ರಹ್ಮಾಂಡದೊಳಗಣ ಹೊರಗಣ ಸ್ಥಿತಿಯ, ಈ ಬ್ರಹ್ಮಾಂಡ ಅಂತ ಅನ್ನುವಂಥದ್ದು ಎಷ್ಟೋ ದೊಡ್ಡದು. ಆ ಬ್ರಹ್ಮಾಂಡದ ಹೊರಗೆ ಏನಿದೆ ಅಂತ ಕೂಡ ಅವಳು ಕಂಡ್ಲು, ಒಳಗೆ ಏನಿದೆ ಅಂತ ಅನ್ನೋದನ್ನು ಕಂಡ್ಲು ಅಂತಾರೆ. ಹೊರಗಣ ಒಳಗಣ ಸ್ಥಿತಿಯ ಎರಡನ್ನು ಕೂಡ ಅವಳು ಕಂಡ್ ಅಂದ್ರೆ, ಇವಾಗ ಅಂತರ್ ಬಹಿಷ್ಟ ತತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತಂತಾರೆ. ಒಳಗೂ ಇದ್ದಾನ, ಹೊರಗೂ ಇದ್ದಾನ, ಬ್ರಹ್ಮಾಂಡದ ಒಳಗೂ ಇದ್ದಾನ, ಬ್ರಹ್ಮಾಂಡದ ಒಳಗೂ ಇರ್ತಾನ, ಜೀವನೋಡ ಒಳಗೂ ಹೊರಗೂ ಇದ್ದಾನ. ಅವನೋಡ ಒಳಗೆ ಹೊರಗೆ ಇರುವಂತ ಈ ಎಲ್ಲಾ ವ್ಯಾಪಾರಗಳನ್ನು ಅವಳು ಕಂಡ್ಲು ಅಂತಾರೆ. ಆ ಸ್ಥಿತಿ ಅಂತ ಅನ್ನುವಂಥದ್ದಕ್ಕೆ ಕಾರಣನಾಗಿ ಇದ್ದಾನ ಅಂತ ಅನ್ನೋದು ಅವನ ಬಾಯಲ್ಲೇ ಅವನು ತೋರಿಸಿಕೊಟ್ಟ ಅಂತ ಇಲ್ಲಿ ನಾವು ತಿಳಿಬಹುದು. ಬ್ರಹ್ಮೇಶ ಇಂದ್ರ ರವಿ ಮುಖ್ಯ ನಿರ್ಜರರ ಸಮೂಹಕ ಅಧಿಕ ದ್ವೀಪಗಳ ವಿಸ್ತಾರ, ತಮ್ಮ ಆನಂದಮಯ ಸ್ವರೂಪವನ್ನು ರಮ್ಯರಸ ತಾಯಿಗೆ ತೋರಿದನು. ಬ್ರಹ್ಮ, ಈಶ, ಇಂದ್ರ, ರವಿ ಮುಖ್ಯ ನಿರ್ಜರರ, ಅವರು ಈ ಬ್ರಹ್ಮ ಮತ್ತೆ ರುದ್ರದೇವರು, ಇಂದ್ರದೇವರು, ಸೂರ್ಯ ಎಲ್ಲ ಮುಖ್ಯ ಅವ್ರನ್ನ ಹೇಳಿದ್ರು. ಹತ್ತು ಕಕ್ಷೆ ತನಕ ಹೇಳಿದಾರೆ ಇಲ್ಲಿ ರವಿ ಅಂತ ಅನ್ನುವಂಥವ್ರು. ಮುಖ್ಯ ನಿರ್ಜರರು ಅಂದ್ರೆ ಈ ಬ್ರಹ್ಮಾಂಡಕ್ಕೆ ಏನೇನು ಕಾರಣಗಳಾಗಿ ಇದೆಯೋ ಅದನ್ನು ಹೇಳಿದ್ರು. ಮತ್ತೆ ಮಧ್ಯದಲ್ಲಿರುವಂತ ಎಲ್ಲಾ ದೇವತೆಗಳನ್ನು ನಾವು ಸೇರಿಸ್ಕೊಳ್ಳೇಬೇಕು. ಅಂದ್ರೆ ಸಕಲ ನಿರ್ಜರರು ಕೂಡ ಆ ಸಮೂಹವಾಗಿ ಇದ್ದಾರಲ್ವಾ, ಅವರಿಗೆ ಆ ಅವನೇ ಅಧಿಕ, ಸಮೂಹಕ್ಕೆ ಅಧಿಕ ಅಂತಂದ್ರೆ ಈ ಗುಂಪಾಗಿರುವಂತ ಎಲ್ಲಾ ದೇವತೆಗಳಿಗಿಂತ ಅವನು ಅಧಿಕ. ಅವನು ಅಧಿಕ ಅಂತನ್ವಾಗ ಅವನೋಡ ಆನಂದ ಅಧಿಕ, ಅವನೋಡ ಜ್ಞಾನ ಅಧಿಕ, ಅವನೋಡ ಪ್ರವೃತ್ತಿ ಅಧಿಕ, ಅವನು ಏನು ಮಾಡ್ತಾನೋ ಆ ಎಲ್ಲ ಕೂಡ ಸ್ವಶಕ್ತನಾಗಿ ಮಾಡ್ತಾನಲ್ವೇ. ಬ್ರಹ್ಮ ಅಂತನ್ನುವಂತವನಿಗೆ ಹುಟ್ಟು ಇದೆ ಅಂತನ್ವಾಗ್ಲೇ ಅವನಿಗೆ ಬಂದು ಅಸ್ವತಂತ್ರತೆ ಇದೆ ಅಂತ ತಿಳಿಯುತ್ತೆ. ಆ ಹುಟ್ಟು ಅಂತ ಅನ್ನೋದಕ್ಕೆ ಅವನು ಯಾರನ್ನು ಅವಲಂಬಿಸಿದ್ದಾನ, ಆ ಭಗವಂತ ಯಾರೋಡ ಒಂದು ಅವಲಂಬನೆಯೂ ಇಲ್ಲ, ಅದಕ್ಕೆ ಅವನ್ ಅಧಿಕ ಅಂತಂದು. ಈ ಸಮೂಹವಾಗಿ ಇರುವಂತ ಬ್ರಹ್ಮ, ರುದ್ರ, ಇಂದ್ರ, ರವಿ ಏನೇ ದೇವತೆಗಳಿದ್ರೆ ಎಲ್ಲಾ ಗುಂಪುಗಳು ಸೇರಿದ್ರೆ ಕೂಡ ಇವನ ಬಲಕ್ಕೋ, ಇವನ ಜ್ಞಾನಕ್ಕೋ, ಇವನ ಆನಂದಕ್ಕೋ ಸಾಟಿಯೇ ಇಲ್ಲ. ಇಂತ ಭಗವಂತ ದ್ವೀಪಗಳ ವಿಸ್ತಾರ ಅಂದ್ರೆ ಆ ಭಗವಂತ ನೋಡ ಈ ಮಹಾ ಮಹಿಮೆಯಿಂದ ಅವರು ಒಳಗೆ ಕಾಣ್ತಾ ಇರುವಂತ ವಿಷಯವನ್ನು ಹೇಳ್ತಾರೆ. ಸರ್ವಶ್ರೇಷ್ಠವಾಗಿರುವಂತ ಭಗವಂತ ಈ ಎಲ್ಲ ಅಂದ್ರೆ ಸಪ್ತ ದ್ವೀಪಗಳು ಇದೆ ಅಲ್ವಾ, ಅದರೊಳ ವಿಸ್ತಾರವನ್ನು ಅವರು ಅವಳು ಕಂಡ್ಲು ಯಶೋಧಾದೇವಿ. ಆ ಬಾಯೊಳಗೆ ಆ ಆನಂದಮಯವಾಗಿರುವಂತ ಆ ಸ್ವರೂಪವನ್ನು ಅವಳು ನೋಡಿದ್ಲು. ಅವನು ತನ್ನ ಆನಂದಮಯವಾಗಿರುವಂತ ಸ್ವರೂಪವನ್ನು ರಮೆ ಅರಸ ತಾಯಿಗೆ ತೋರಿದನು. ಈ ಸ್ವರೂಪವನ್ನು ನೋಡಿ, ಆನಂದಮಯ ಸ್ವರೂಪವನ್ನು ಕಂಡು ಅವಳು ಅತ್ಯಾಶ್ಚರ್ಯ ಪಟ್ಲು, ಮತ್ತೆ ಅವಳು ಆನಂದದಲ್ಲಿ ಮುಳುಗಿದ್ಲು ಅಂತ. ಇಂತ ಆನಂದ ಅವಳಿಗಾಯ್ತು ಹಂಗೆ ಅಂತ ಅನ್ನೋದನ್ನ ಹೇಳಿ ಆಮೇಲೆ ಅವ್ರು ಹೇಳ್ತಾರೆ, ಅಮ್ಮ ಕಣ್ಮುಚ್ಚಿ ಬೆದರಿದಳು ತಾನು, ತಾ ಮತ್ತೆ ಬಚ್ಚಿಟ್ಟನು ಪ್ರಪಂಚವನ್ನು. ಅಮ್ಮ ಅಮ್ಮ ಎಂದು ಮಾಯದಲ್ಲಿದನು ಸುಮ್ಮನ ಸರ್ ಅರಸನ್ ಆಳ್ವ ಸರ್ವಜ್ಞ ತಾನು. ಅಮ್ಮ ಆ ಆನಂದಮಯವನ್ನು ಭಗವಂತ ನೋಡ ಈ ಕಾರ್ಯವನ್ನು ನೋಡಿ ಅವಳಿಗೆ ಆನಂದವೂ ಆಗಿರ್ಬೋದು, ಆಶ್ಚರ್ಯವೂ ಆಗಿರ್ಬೋದು, ಒಂದು ಕಡೆಯಲ್ಲಿ ಭಯವೂ ಆಯ್ತು ಅಂತಾರೆ. ಎಷ್ಟು ವಿಸ್ತಾರ ಈ ಸೃಷ್ಟಿ ಅಂತಂತಾರೆ, ಅದರೊಳ ಒಂದು ಅಗಾಧತೆ ಅದನ್ನು ನೋಡಿದ್ರೆ ಇದೇನನ್ನು ನಾನು ನೋಡ್ತಾ ಇದ್ದಾನೆ ಅಂತ ಅವಳಿಗೆ ಆಶ್ಚರ್ಯ ಆಯ್ತು. ಅದ್ಲಿಂದ ಅವಳು ಬೆದರಿದ್ಲು, ನನ್ನ ಕೂಸು ಅದ್ರೊಳ ಬಾಯಿಯೊಳಗೆ ಇದೆಲ್ಲ ಕಾಣ್ತಾ ಇದೆಲ್ಲ, ಇದೇನು ವಿಚಿತ್ರ ಅಂತ ಆ ಕಣ್ಣು ಮುಚ್ಚಿ ಬೆದರಿದಳು ಅಂತಾಳೆ. ನೋಡೋದಕ್ಕೆ ಅವಳಿಗೆ ಭಯ ಆಯ್ತು, ಕಣ್ಣನ್ನು ಮುಚ್ಚಿದ್ಲು. ಅವಾಗ ಆ ಕೃಷ್ಣ ಏನ್ ಮಾಡಿದ, ತಾನು ಮತ್ತೆ ಬಚ್ಚಿಟ್ಟನ್ನು ಪ್ರಪಂಚವನ್ನು, ಆ ಪ್ರಪಂಚ ಅಂತ ಅನ್ನುವಂಥದ್ದವೇ ಮತ್ತೆ ಮುಚ್ಚಿ ಇಟ್ಟ. ಅವಳಿಗೆ ಏನು ಕಾಣ್ದೇನೆ ಬರೀ ಬಾಯನ್ನೋ ತೋರಿಸ್ತಾ ಇದ್ದ, ಹಾಲು ಕುಡಿತಾಯಿ. ಅಮ್ಮ ಅಮ್ಮ ಎಂದು ಅವನು ಬಂದು ಮಾಯದಲ್ಲಿ ಇದನು. ಅವನು ಆ ತಾಯಿಗೆ ಬಂದು ನನ್ನ ಮಗು ಹಂಗೆ ಅಂತ ಅನ್ನುವಂತ ಮೋಹ ಬರೋದಿಕ್ಕೆ ಬೇಕಾದಂಗ ಅವನು ಮಾಡಿದ. ನಾನು ನಿನ್ನ ಮಗು ಹಂಗೆ ಅಂತ ಅನ್ನೋದಕ್ಕೆ ಏನು, ಅಮ್ಮ ಅಮ್ಮ ಅಂತ ಕರೆದ. ಅಮ್ಮ ಅಮ್ಮ ಅಂತ ಅವನು ಹೇಳಿದ ಕೂಡ್ಲೇನೆ
ಯಶೋದೆಗೆ ಇದು ನನ್ನ ಮಗುವೇ, ಇದು ನಾನೇನು ನೋಡಿದ್ನೋ ನಾ ಅಲ್ಲಿ ಬಾಯೊಳಗೆ ಇದೆಲ್ಲ ಅವಳು ಮರ್ತೆ ಹೋದ್ಲು. ಆ ಬಾಯಲ್ಲಿ ನಾನು ನೋಡಿ ಏನೋ ಭ್ರಮೆ ಇರ್ಬೇಕು ಹಂಗೆ ಅಂತಂದ್ರು. ಅಂದು ಯೋಚನೆ ಮಾಡಿ ಅವನೇನ್ ಮಾಡಿದ, ತನ್ನ ಒಂದು ಇಚ್ಛೆಯಿಂದವೇ ಅವನು ಇವಳನ್ನು ಬಂದು ತನ್ನ ಒಂದು ವಶದಲ್ಲೇ ತಗೊಂಡ, ಅಂದ್ರೆ ಮೋಹಕ್ಕೆ ಅವಳನ್ನ ಒಳಗ್ಪಡಿಸಿದ. ನನ್ನ ಮಗು ಅಂತ ಅನ್ನುವಂತ ಮೋಹ ಉಂಟು ಮಾಡ್ಬೇಕಾಯ್ತು, ಅದನ್ನು ಮಾಡಿದ. ಇವನ್ ಯಾರು? ಸುಮನರಸ. ಸುಮನಸರೋಡ ಅರಸ ಅವನು ಸರ್ವಜ್ಞ ತಾನು. ಆ ಸುಮನರಸ, ಸುಮನಸರೋಡ ಅರಸನಾಗಿರುವಂತ ಭಗವಂತ. ಸುಮನಸ್ಸರ್ ಯಾರು? ಎಲ್ಲ ಜೀವರಾಶಿಗಳೋಡ ಇಂದ್ರಿಯಗಳನ್ನು ನಿಯಮನ ಮಾಡುವಂತವ್ರು, ಇಂದ್ರಿಯ ನಿಯಾಮಕರು ಅವರು. ಅವರೊಳ ಇಂದ್ರಿಯನ್ನ ನಿಯಮನ ಮಾಡಿದ್ದಾನ ಅಂತ ಅನ್ನುವಂಥದ್ರಲ್ಲಿ ಏನ್ ಆಶ್ಚರ್ಯ? ಎಲ್ಲಾ ಜೀವರಾಶಿಗಳ ಇಂದ್ರಿಯಗಳನ್ನ ನಿಯಮನ ಮಾಡುವಂತ ಎಲ್ಲಾ ಸುಮನಸ್ಸರನ್ನು ಕೂಡ ಅವನೇ ಇಚ್ಛೆ ಪ್ರಕಾರ ಮಾಯಾದಲ್ಲಿ ಇದನು ಅಂತಂದ್ರೆ, ಮಾಯಾ ಅಂತಂದ್ರೆ ಮಹಿಮಾ ಪ್ರೋಕ್ತ, ಮಾಯಾ ಇಚ್ಛಾ ಪ್ರೋಕ್ತ ಅಂತ. ಭಗವಂತನೋಡ ಇಚ್ಛೆ ಅದು, ಅವನು ಮಾಡ್ಬೇಕಾದದ್ದನ್ನು ಅವನು ಮಾಡ್ತಾನ, ದೇವತೆಯ ಮೂಲ್ಯವಾಗಿ ಮಾಡ್ತಾನ. ಅವನು ಅವಳಿಗೆ ಬಂದು ಆ ಆಲೋಚನೆ ಕೊಟ್ಟ ಮನಸ್ಸಲ್ಲಿ, ಸುಮನಸ್ಸರಾಗಿರುವಂತ ದೇವತೆಗಳ ಮೂಲ್ಯವಾಗಿ ಅವಳಿಗೆ ಇದು ನನ್ನೋಡ ಭ್ರಮೆ ಅಷ್ಟೇ, ಇದು ನನ್ ಮಗು ತಾನೆ ನನ್ ಮಡಿಯಲ್ಲಿ ಮಲ್ಕೊಂಡಿದೆ ಹಾಲು ಕುಡಿತಾ ಇದೆ ಅಷ್ಟೇ ಅಂತ ಅವಳಿಗೆ ಮನಸ್ಸಲ್ಲಿ ಬರೋ ಹಂಗೆ ಭಗವಂತ ಮಾಡಿದ. ಸರ್ವಜ್ಞ ತಾನು, ಅವನು ಸರ್ವಜ್ಞ, ಸರ್ವವನ್ನೂ ಬಲ್ಲವ. ಯಾವ ರೀತಿಯಲ್ಲಿ ಯಾವಾಗ ಯಾರಿಗೇನ್ ಮಾಡ್ಬೇಕು ಇದೆಲ್ಲ ಅವನಿಗೆ ಗೊತ್ತು. ಯಶೋದೆಗೆ ಬಂದು ಅವನು ಒಂದು ತುಣುಕು ತೋರಿಸಿಕೊಟ್ಟ, ಬ್ರಹ್ಮಾಂಡ ಅಂದ್ರೆ ಏನು, ಅಂತರ್ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತಂದ್ರೆ ಏನು ಅಂತ. ಆಮೇಲೆ ಅವಳಿಗೆ ಅದನ್ನು ಜೀರ್ಣ ಮಾಡೋದಕ್ಕೆ ಇನ್ನೂ ಎಷ್ಟು ಸಮಯ, ಇನ್ನೂ ಇವಾಗ ಆಗ್ಲಾರ್ದು ಅಂತ ಅನ್ವಾಗ ಅದನ್ನು ಮತ್ತೆ ಅವನು ಮರೆ ಮಾಡಿದ. ಅವನಿಗೆ ಅಷ್ಟು ಒಂದು ಕರುಣೆ ಇದೆ ಅಂತ. ಸರ್ವಜ್ಞನಾಗಿ ಇರುವಂತ ಭಗವಂತ ತಾನು, ತಾನು ಅಂತಂದ್ರೆ ತನ್ನಿಂತಾನವೇ ಸರ್ವಜ್ಞತ. ಒಂದು ತಿಳಿದಿದೆ ಅಂತನ್ವಾಗ ಈ ತಿಳುವಳಿಕೆಗೆ ಇನ್ನೊಬ್ಬರ ಮೇಲೆ ಅವನು ಅವಲಂಬಿತನಾಗಿಲ್ಲ. ಬ್ರಹ್ಮನಿಗೆ ಇಡೀ ಬ್ರಹ್ಮಾಂಡದ ಬಗ್ಗೆ ಎಲ್ಲ ತಿಳಿಯೋದು, ಆದ್ರೆ ಬ್ರಹ್ಮನನ್ನು ಬಂದು ನಿಯಮನ ಮಾಡುವಂತ ತತ್ವವೇ ಭಗವಂತ. ಆತರ ಬಂದು ಭಗವಂತನಿಗಿಲ್ಲ, ಸರ್ವಜ್ಞವಾಗಿ ತಾನಾಗಿ ತಾನಾಗಿ ಇದ್ದಾನ ಅಂತ. ತಾನು ತಾನು ಅಂತನ್ವಾಗ್ಲೇ ತನ್ನಿಂತಾನಾಗಿ ಅಂತ ಅರ್ಥ, ಸ್ವತಂತ್ರನಾಗಿ ಅವನು ಮಾಡ್ತಾ ಇದ್ದಾನ ಅಂತ. ಸೊ ಹೀಗಾಗಿ ಈ ಮಗನೋಡ ಒಂದು ಮಾಯದಲ್ಲಿ ಅವಳು ಮೋಹಗೊಂಡು ತನ್ನ ಮಗು ಅಂತನ್ನುವಂತ ಒಂದು ಪ್ರೀತಿಯಿಂದ ಅವನನ್ನು ಅಪ್ಪಿಕೊಂಡ್ಲು. ಈ ಈ ಹಾಡಲ್ಲಿ ಇನ್ನೂ ಪದ್ಯಗಳಿದೆ, ಅದನ್ನು ನಾವು ಇನ್ನೊಂದು ಬಾರಿ ಅದನ್ನು ನೋಡೋಣ ಅಂತ ಹೇಳ್ತಾ ಇದನ್ನು ನಾವು ಸಮರ್ಪಣೆ ಮಾಡೋಣ. ಪ್ರಸನ್ನ ವೆಂಕಟದಾಸ ಗುರು ಅಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಗೋಪಾಲಕೃಷ್ಣ ಪ್ರೇರಣ್ಯ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ.